फ्रेंड्स इदु नम्म अम्मन मने श्रीसी तालूकु वंदु हल्ली इदु एलक्की गिड एष्टु चेन्नागि काणिसुत्ते नोडि नानु अदु हुडुक्ता इद्दीनि एलक्की नादरू आगिरबहुदा अंत आगिल्ल अदोंदु सीजन अनिसुत्ते अदु अदु ओंदु टैमिगे अष्टे आगोदु ಇದು ಶುಂಠಿ ಗಿಡ ತುಂಬ ಇದೆ ನಮ್ಮ ಮನೆಯಲ್ಲಿ ಶುಂಠಿ ಎಲ್ಲ ಇದು ಹಳದಿ ಪುಡಿ ಮಾಡ್ತೀವಲ್ಲ ಅರಿಶಿನ ಗಿಡ ಮನೆ ಖರ್ಚಿಗೆ ಹೀಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊತಾರೆ ಹಳ್ಳಿ ಕಡೆ ಜಾಗ ಇರುತ್ತೆ ನೀರಿರುತ್ತೆ ಇದು ಕಾಳುಮೆಣಸು ಪೆಪ್ಪರ್ ಪೌಡರ್ ಅಂತ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದೇ ಇದು ಇನ್ನೂ ಅದು ಹಣ್ಣಾಗಿಲ್ಲ ಕಾಯಾಗಿದೆ ಹಣ್ಣಾದಮೇಲೆ ಅದನ್ನು ಕೊಯ್ದು ಒಣಗಿಸಿ ಮಾರಾಟ ಮಾಡ್ತಾರೆ ದ್ರಾಕ್ಷಿ ಹಣ್ಣಿನ ಥರ ಎಷ್ಟೊಂದು ಗೊಂಚಲು ಗೊಂಚಲಾಗಿದೆ ನೋಡೋಕ್ಕೆ ಚೆನ್ನಾಗಿದೆ ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ತೆಂಗಿನ ಮರ ಅಲ್ಲಿ ಸೀನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತೋಟ ಸೀಮೆ ಅಂತಲೇ ಹೆಸರು ಶಿರಸಿ ಕಡೆ ಅಡಿಕೆ ಮರ ತೆಂಗಿನ ಮರ ಜಾಸ್ತಿ ಇರುತ್ತೆ ಬಾಳೆ ಮರ ಎಲ್ಲ ನೀರು ಕೂಡ ಒಳ್ಳೆ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಲ್ಲಿ ಈ ತೆಂಗಿನಕಾಯಿ ಆಗುತ್ತಲ್ಲ ಒಂದು ವರ್ಷಕ್ಕೆ ಆಗುವಷ್ಟು ಮನೆ ಬಳಕೆಗೆ ಮಾತ್ರ ಹೆಚ್ಚಾದರೆ ಮಾರಾಟ ಮಾಡ್ತಾರೆ ಈ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಲ್ಲ ನಾವು ಕೊಬ್ಬರಿ ಎಣ್ಣೆ ಎಲ್ಲ ಇದರಿಂದನೇ ತಗೋತೀವಿ ಮತ್ತು ಅಡುಗೆಗೂ ಕೂಡ ಇದೇ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಮತ್ತು ಮಾರ್ಕೆಟಿಂದ ದುಡ್ಡು ಕೊಟ್ಟು ತರಬೇಕು ಅಂತೇನಿರಲ್ಲ ಇದು ಅಡಿಕೆ ಅಡಿಕೆ ಎಲ್ಲ ಬಿದ್ದಿದೆ ಅಲ್ಲಿ ಸೊ ನಾನು ಹೆಕ್ತಾ ಇದ್ದೀನಿ ನಮ್ಮ ಅಮ್ಮನ ಮನೆ ನಿಸರ್ಗದ ಒಂದು ದೃಶ್ಯ ಹಳ್ಳಿ ಮನೆ ಹಳ್ಳಿ ಸೀನ್ ಯಾರಿಗೆ ಇಷ್ಟ ಆಗಲ್ಲ ಅಲ್ವಾ ಸೊ ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಇದು ಮೆಣಸಿನ ಬಳ್ಳಿ ನೋಡಿ ಮೆಣಸಿನ ಕಾಳಿನ ಬಳ್ಳಿ ಸತ್ತೋಗ್ಬಿಟ್ಟಿದೆ ಅದು ಎಲ್ಲ ಒಣಗಿದೆ ಇದು ಸಾಂಬಾರು ಸೊಪ್ಪಿನ ಎಲೆ ಇದರಿಂದ ಚಟ್ನಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಿಕ್ಕ ಪಾಪು ಇರ್ತಾರಲ್ಲ ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ತಲೆಗೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಈ ರೀತಿ ಒಂದು ಎಲೆನ ಇಟ್ಬಿಟ್ಟು ಟೊಪ್ಪಿನ ಕಟ್ತಾರೆ ಹಳ್ಳಿ ಸೈಡ್ ಅವರಿಗೆ ಇದೆಲ್ಲ ಗೊತ್ತಿರುತ್ತೆ ಅದರ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ನಮ್ಮಮ್ಮನ ಹೂವಿನ ಗಿಡ ಸಣ್ಣ ಗಾರ್ಡನ್ ಮಲ್ಲಿಗೆ ಹಾಗೆ ಒಂದು ಗುಲಾಬಿ ಗಿಡ ಇದೆ ನನಗೆ ಇಲ್ಲಿ ಸೀನ್ ತುಂಬ ಇಷ್ಟ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಇದೆಲ್ಲ ಮೆಣಸಿನ ಬಳ್ಳಿ ಮೆಣಸಿನಕಾಳಿಂದು ಇದು ಚೂರು ಮೆಣಸು ಅಂತೀವಲ್ಲ ಅದು ತುಂಬ ಖಾರ ಇರುತ್ತೆ ಹಾಗೆ ಇದು ತಂಪು ದೇಹಕ್ಕೆ
ಇಲ್ಲಿ ನೋಡಿ ಗುಲಾಬಿ ಗಿಡ ಎಷ್ಟು ಪುಟ್ ಪುಟ್ಟಾಗಿದೆ ಹೂವು, ಎಷ್ಟು ಚಂದ ಅಲ್ಲ. ಅದು ನೋಡಿ ಈ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಎಲ್ಲ ಒಣಗಿ ಬೀಳತ್ತಲ್ಲ, ಅದನ್ನೆಲ್ಲ ಒಂದು ಕಡೆ ಜಮಾ ಮಾಡಿ ಇಡ್ತೀವಿ. ಅಡುಗೆಗೆ ಬೇಕಾದಾಗ ಅದನ್ನು ಸಿಪ್ಪೆ ಸುಲಿದು ಯೂಸ್ ಮಾಡ್ತೀವಿ. ಎಣ್ಣೆಗೂ ಅಷ್ಟೇ, ಸಿಪ್ಪೆ ಸುಲಿದು ಅದನ್ನು ಎಣ್ಣೆ ಮಾಡಿಸ್ಕೊಂಡು ಅದನ್ನೇ ಯೂಸ್ ಮಾಡ್ತೀವಿ. ಇದೆಲ್ಲ ಕಟ್ಟಿಗೆ, ಕಟ್ಟಿಗೆ ಒಲೆನೂ ಇರುತ್ತೆ ಹಳ್ಳಿ ಕಡೆ. ಸ್ನಾನ ಇವಾಗಲೇ ಗ್ಯಾಸ್ ಬಂದಿದೆ, ಆದರೂ ಸ್ನಾನ ಮಾಡುವಾಗೆಲ್ಲ ನೀರು ಬಿಸಿ ಮಾಡ್ಕೊಳ್ಳೋದಲ್ಲ ಒಲೆಯಲ್ಲೇ, ಸೌದೆ ಒಲೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಗೊತ್ತಾ? ಮೆಂತ್ಯೆ ಸೊಪ್ಪಿನ ಪರಾಠ. ಮೆಂತ್ಯೆ ಸೊಪ್ಪು ಎಲ್ಲರೂ ಇಷ್ಟಪಡಲ್ಲ, ಯಾಕಂದರೆ ಇದು ಸ್ವಲ್ಪ ಕಹಿ ಇರುತ್ತೆ. ಆದರೆ ಅದನ್ನು ಮಾಡೋ ರೀತಿಯಲ್ಲಿ ಮಾಡಿದರೆ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲ, ಮೆಂತ್ಯೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯಿಂದ ಬಳಲುವವರಿಗೆ ಇದು ಉತ್ತಮ ಔಷಧಿ. ಹಾಗೆ ಅಜೀರ್ಣತೆ, ಗ್ಯಾಸ್ ಪ್ರಾಬ್ಲಮ್, ಚರ್ಮದ ತೊಂದರೆ ಇದ್ದರೆ ಮೆಂತ್ಯೆ ಸೊಪ್ಪು ಉತ್ತಮ ಔಷಧಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ, ಮೆಂತ್ಯೆ ಸೊಪ್ಪಿನ ಪರಾಟ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕಟ್ಟು ಮೆಂತ್ಯೆ ಸೊಪ್ಪು ತೊಳೆದು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮೆಂತ್ಯೆ ಸೊಪ್ಪು ಸೊಪ್ಪನ್ನು ಮಾತ್ರ ತೊಗೊಳ್ಳಿ, ಆ ದಂಟೆಲ್ಲ ಬೇಡ. ಯಾಕಂದರೆ ಅದು ಪರಾಟ ಲಟ್ಸೋವಾಗ ಅದು ನಮಗೆ ಕಷ್ಟ ಆಗುತ್ತೆ ಲಟ್ಸೋಕ್ಕೆ ದಂಟಿದ್ರೆ. ಸೊ ಆದಷ್ಟು ನಾವು ದಂಟನ್ನು ತೆಗೆಯೋಣ. ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕಿ, ಒಂದು ಸ್ಪೂನು ಮೆಣಸಿನಕಾಯಿ ಪುಡಿ, ಖಾರ ನೋಡಿ ತಗೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಒಂದು ಸ್ಪೂನು ಓಮ, ಅದು ಕೈಯಲ್ಲಿ ಈ ರೀತಿ ತಿಕ್ಕ ಬಿಟ್ಟು ಹಾಕಿ ಅದರದ್ದು ಫ್ಲೇವರು ನಮ್ಮ ಪರಾಟ ಹಿಟ್ಟು ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ. ಹಾಗೆ ಒಂದು ಕಪ್ಪು ಧನಿಯಾ ಪೌಡರ್ ಹಾಕಿ, ಓಮದ ಕಾಳು ಬದಲಿಗೆ ನೀವು ಜೀರಿಗೆ ಕೂಡ ಬಳಸ್ಬೋದು. ಎರಡರದ್ದು ಗುಣ ಒಂದೇ ಥರ, ಡೈಜೆಸ್ಟ್, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಓಮ ಮತ್ತು ಜೀರಿಗೆ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಇವಾಗ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಗೋಧಿ ಹಿಟ್ಟು ಹಾಕಿ, ಜೀರಿಗೆ ಸ್ಮೆಲ್ಗಿಂತ ಪರಾಟೆಗೆ ಓಮದ ಸ್ಮೆಲ್ಲು, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ನಾನು ಓಮದ ಕಾಳು ಹಾಕಿದ್ದೀನಿ. ಇವಾಗ ಒಂದು 3 ಸ್ಪೂನ್ ಮೊಸರನ್ನು ಹಾಕಿ, ಈ ಮೊಸರನ್ನು ಹಾಕಿದರೆ ಪರಾಟ ಸಾಫ್ಟ್ ಆಗುತ್ತೆ. ಇದೆಲ್ಲ ಒಂದು ಟ್ರಿಕ್. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ತುಪ್ಪ ಹಾಕಿ, ಹಾಗೆ 1 ಚಿಕ್ಕ ಸ್ಪೂನಲ್ಲಿ ಹಳದಿ ಪುಡಿ ಹಾಕ್ತಾ ಇದ್ದೀನಿ. ಇದು ಪರಾಟಕ್ಕೆ ಒಳ್ಳೆ ಕಲರ್ ಕೊಡುತ್ತೆ. ಈಗ ಎಲ್ಲನೂ ಚೆನ್ನಾಗಿ
ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಹಿಟ್ಟನ್ನು ನಾದ್ಕೋಬೇಕು. ಒಂದೇ ಸಲ ನೀರು ಹಾಕಬಾರ್ದು. ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಸ್ಕೊತೀವಿ ನೋಡಿ, ಅದೇ ರೀತಿ ಕಲಸ್ಕೋಬೇಕು. ಇವಾಗ ಹಿಟ್ಟು ಕಲಸಾಗಿದೆ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನು ಇದರ ಮೇಲೆ ಸ್ವಲ್ಪ ಹಚ್ಚಬೇಕು, ಅಂದರೆ ಡ್ರೈ ಆಗಬಾರ್ದು ಹಿಟ್ಟು. ಈಗ ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಮುಚ್ಚಿ ಇಡಬೇಕಾಗತ್ತೆ. ಅದು ಚೆನ್ನಾಗಿ ನೆನೆಯುತ್ತೆ ಮತ್ತು ಪರಾಟ ಸಾಫ್ಟ್ ಆಗಿರುತ್ತೆ. ಈ ರೀತಿ ಹಿಟ್ಟನ್ನು ಮುಚ್ಚಿ ಒಂದು 15 ನಿಮಿಷ ಇಟ್ಟರೆ ಓಕೆ. ಫ್ರೆಂಡ್ಸ್, ಇವಾಗ 15 ನಿಮಿಷ ಆಗಿದೆ. ನಮ್ಮ ಪರಾಟ ಹಿಟ್ಟು ರೆಡಿ ಆಗಿದೆ ನೋಡಿ, ಈ ರೀತಿ ಇರಬೇಕು. ನಿನ್ನೆ ಹೇಳಿದೆ ಚಿಂಗಂ ಒಂದು 5-6 ತಂದಿಟ್ಕ ತಿಂತಾ ಇರೋದು. ಅವಾಗಿದ್ದ ಒಳ ಹೋಗ್ತಾನೆ ನೋಡಿದಲ್ಲ, ಅವಾಗ ಶುಗರ್ ಎಷ್ಟು ಹೊಟ್ಟೆ ಹೋಗ್ತದೆ, ಒಂದೊಂದು ಚಿಂಗಮಲ್ಲಿ ಎಷ್ಟು ಶುಗರ್ ಇರ್ತದೆ, ಅದ್ರಿಂದ ಒಳ ಹೋಗ್ತದೆ, ಹೋಗೋಬದಿ ಇಲ್ಲಿ ಬೇರೆ ಕಡೆ ಹೋಗ್ತದೆ ಪ್ಯಾಟ್ ಕಡೆಗೆ. ಅಷ್ಟು ಸ್ವಲ್ಪ ಎಲ್ಲ ಅಂತ ಆಗುದ್ರಿ, ನಾ ಎಂತ ದಿನ ಕೆನ್ನೆ ಒಳಗೆ ಹೋಗ್ಬೇಕಾ? ಅರೆ ಮತ್ತೆ ಹೋಗ್ತದ, ಅದು ನೀ ಸ್ವಲ್ಪ ದಪ್ಪಿದ್ದ ಈಗ ಹೆಂಗೋ ಮಾಡ್ತಾ ಇದ್ದಲ್ದ ಜಿಮ್ ಹೋಗಲ್ಲ, ಹೋಗ್ತದ ಸ್ವಲ್ಪ ಡಯಟ್ 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 ಆಹಾರದ ಮೇಲೆ ಸ್ವಲ್ಪ ಇದ್ ನೋಡು, ಹೆಲ್ದಿ ತಿನ್ನು ಫುಡ್. ನಾಳೆ ನಡ್ದೀಗ ಒಂದೆರಡು 5-6 ತಿಂಗಳು ಸಂದಿರ್ತೆ ಅಂದ್ರೆ ಹಿಂಗ ಟೈಮ್ ಇದ್ದ ಒಂದೆರಡು ಹಿಂಗ ಜಗ್ಗಿ ಐತ್ರಿ ಮತ್ತೆ ಚಲೋ ಆಗೋಯ್ತು. ಆದ್ರ ನೇಮದಲ್ಲಿ ಚಿಂಗಮ್ ತಿಂದ್ರೆ ಆಯ್ತು ಹೇಳಿ, ನಾ ಚಿಂಗಮ್ ಅಂತ ಇದಿಲ್ಲ, ನಾಗು ಚಿಂಗಮ್ ತಗೊಂಡಿದ್ದೀನಿ. ಇದು ಹೋಗ್ಬೇಕಾ ಕೆನ್ನೆ? ಹ್ಮ್, ಬರ್ಬೇಕಾ? ಸ್ವಲ್ಪ ಈಗ ಚಂದಿದ್ದ ನೀನು. ಫ್ರೆಂಡ್ಸ್, ನನ್ನ ಮಗ ಏನು ಹೇಳ್ತಿದ್ದಾನೆ ಗೊತ್ತಾ? ಅವನು ಸ್ವಲ್ಪ ನೋಡೋಕ್ಕೆ ದಪ್ಪ ಇದ್ದಾನೆ. ಇವಾಗ 8ನೇ ಕ್ಲಾಸ್, ಅವನು 13 ಏಜ್ ಸ್ಟಾರ್ಟ್ ಇದೆ. ಆದರೆ ಚಿಕ್ಕ ಮಗುವಿಗೆ ಹಾಲಿಗೆನೆ ಇರುತ್ತಲ್ಲ, ಅದು ಹಾಗೇ ಇದೆ ಇನ್ನು. ಅವನ ಕ್ಲಾಸ್ ಅವ್ರಿಗೆಲ್ಲ ಆ ಥರ ಇಲ್ಲ. ಸೊ ಅವನು ಹೇಳ್ತಿದ್ದಾನೆ, ಮಮ್ಮಿ ನನಗೆ ಇದು ಹಾಲಿಗೆನೆ ಬೇಡ, ಅದು ಒಳಗಡೆ ಹೋಗಬೇಕು. ಸೊ ನನ್ನ ಫ್ರೆಂಡ್ಸ್ ಹೇಳ್ತಿದ್ದಾರೆ ಚೂಯಿಂಗ್ ಗಮ್ ತಿಂದರೆ ತಿಂತಾ ಇರಬೇಕಂತೆ ದಿನಕ್ಕೆ 2-3, ಆಗ ಒಳಗಡೆ ಹೋಗುತ್ತಂತೆ. ಅದು ನನ್ನ ಹತ್ರ ಹೇಳ್ತಾ ಇದ್ದಾನೆ ಅವನು.
ಅವನಿಗೆ ನಾನು ಹೇಳ್ತಾ ಇದ್ದೀನಿ ಡೈಲಿ ಮಾರ್ನಿಂಗ್ ಅವನೊಂದು 7-8 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಕ್ಸಸೈಸ್ ಮಾಡ್ತಾರೆ, ಅದೆಲ್ಲ ಮಾಡ್ತಾ ಇದೆಯಲ್ಲ ಫ್ಯಾಟ್ ಹೋಗುತ್ತೆ ಬಿಡು ಅಂತಿದ್ದೀನಿ, ಇಲ್ಲ ಆದರೂ ಕೂಡ ನಂದು ಇದು ಒಳಗಡೆ ಹೋಗಬೇಕು ಹಾಲ್ಗೆನ್ನೆ ಅಂತಿದ್ದಾನೆ. ನಮ್ಮದು ಮೂಲ ಕುಂದಾಪುರ, ಸೊ ನಮ್ಮ ಆಡು ಭಾಷೆಯಲ್ಲಿ ಕುಂದಾಪುರ ಒಂದೊಂದು ಭಾಷೆ ಮಿಕ್ಸ್ ಇರುತ್ತೆ. ಮಿತಿ ಪರಾಠ ಛಾನ್ ಛಾನ್ ಬನೋ ಯಾ ಬಸ ಜಲಕ ಜೇವನ್ ಬನೋನ್ अरे काय ना काय देत असेल ना. हा मा लगेच दुसरा आत्मा लगेच टाकतो काय लगेच लगेच नाही टाकणार, भोगावं लागतं तिकडे. आम्ही इथे काय केलंय ना तिथे भोगावं लागत, आता नाही भोगायला लागत, आता इथेच भोगायचं. मग वर जायचं, मग थोडं काम करायची, सात इंद्रिया फिरायच्या, सात इंद्रिया, आणि मग जन्माला घालतो कुठेतरी. सात इंद्रिया की पाच इंद्रिया? पाच नाही सात. मोठे मोठे कथक याच्यामध्ये आहे बघ, माझ्या वडिलांच्या याच्यात आहे ना. आम्हाला सगळं सांगितले आमच्या वडिलांनी, मस्त बनवलंय ग, छान आहे एकदम. हो आम्हाला सगळं सांगितले आमच्या वडिलांनी. आता फक्त फिरक्या फेऱ्या मारायच्या, तेव्हा उठापाशी असायची, कानं पकडायची, बसायचं उठायची. किती वेळ ते सांगतील ते तोपर्यंत. बापरे आता नाही ते, आता सगळं माप आहे. ते पाप केलं तर, पुण्य केलं तर काय करतात? पुण्य केलं तर मग एवढं भर नाही, मग विचार करतात, मग जरा काहीतरी बरं आहे, मनाला बरं वाटतं ते करा. वर राहत आहे, कोणाला खायला घालतं, कोणाला काय करतं, त्याला समाधान होतं. पुण्य केलं तर नाही मला पाहिजे, नको त्याला नको दे स्वार्थ गेलं कामातून. मतलबी दुनिया नाही आता सगळं जास्त असते, मतलबी पण सगळं नसायला पाहिजे. संसार म्हणजे मतलबच आहे, पण थोडं तरी लोकांचा पण विचार करावा लागतो. आता तू खात नाही, त्याला आम्ही काय करणार? तू खालत पळी बर नाही बाई, बरोबर. आता तुमचं आम्ही खातो, तू देते आम्ही खातो, बरोबर. आमचं म्हणजे काय नॉनव्हेज वगैरे आम्ही खात नाही ना, मग तेच सांगते ना मी, नाहीतर आम्ही खात होतो. आम्हाला काय जातीचं काय हे नाहीये, माहितीये मला. तुम्ही व्हेज असलं तर ना मी सगळं खातो. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅಜ್ಜಿ ಮಗ ಇಬ್ಬರು ಇರ್ತಾರೆ. ಅವರು ನಮ್ಮ ಮನೆಗೆ ಬಂದಿದ್ರು. ಈಗ ನಾನು ಕೇಳಿದೆ ಅಡುಗೆ ಆಯ್ತಾ ಅಂಥೇಳಿ. ನಾವಿರೋದು ಮುಂಬೈ ಅಲ್ವಾ, ಮಹಾರಾಷ್ಟ್ರದ ಲ್ಯಾಂಗ್ವೇಜ್ ಮರಾಠಿ, ಸೊ ಮರಾಠಿಲಿ ಮಾತಾಡ್ತಾ ಇದ್ವಿ ನಾವು. ಅಡುಗೆ ಆಯ್ತಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದಂತೂ ಯಾವಾಗಲೂ ಇರೋದೇ ಅಲ್ವಾ, ಸಾಯೋ ತನಕ ನಮ್ಮನ್ನು ಬಿಟ್ಟು ಹೋಗಲ್ಲ ಅಡುಗೆ ಮಾಡೋದು ಅಂತ ಹೇಳ್ತಾ ಇದ್ರು. ಮತ್ತು ಸತ್ತ ಮೇಲೂ ಕೂಡ ಬಿಡೋದಿಲ್ಲ ಅಂತ ಅಂದರು. ಅದಕ್ಕೆ ನಾನು ಕೇಳಿದೆ, ಸತ್ತ ಮೇಲೆ ಏನು ಮೇಲುಗಡೆ ಒಂದ್ಮೇಲೆ ಏನು ಕೆಲಸ ಇರುತ್ತೆ ಅಂತ ಕೇಳಿದೆ. ಇಲ್ಲ ಕೆಲಸ ಇರತ್ತಂತೆ ಅವ್ರು ಹೇಳ್ತಾ ಇದ್ರು ನನಗೆ. ಅದು ಒಬ್ಬೊಬ್ಬರದ್ದು ಕಥೆ ಒಂದೊಂದು ಥರ ಇರುತ್ತಲ್ವಾ, ಪೌರಾಣಿಕ ಕಥೆ, ಒಂದೊಂದು ಕಡೆಗೆ ಒಂದೊಂದು ಥರ ಕಥೆ ಇರುತ್ತೆ. ಸೊ ನಮ್ಮ ಇವಾಗ ಅಜ್ಜಿ ಮಾತಾಡಿದ್ರಲ್ಲ, ಅವರು ಲೈಫಲ್ಲಿ ಕೇಳಿರೋ ಕತೆ ನನಗೆ ಹೇಳ್ತಾ ಇದ್ರು. ಅವರು ಅವ್ರ ತಂದೆಯವರು ಗ್ರಂಥಾಲಯ ಓದ್ತಿದ್ರಂತೆ, ಅವರು ಅಜ್ಜಿಗೆಲ್ಲ ಹೇಳ್ತಾ ಇದ್ರಂತೆ. ಮತ್ತು ಮೇಲೆ ಹೋದ್ಮೇಲೆ ಕೂಡ ಕೆಲಸ ಮಾಡಬೇಕಾಗತ್ತೆ, ಎಲ್ಲೂ ನಮಗೆ ರೆಸ್ಟ್ ಇಲ್ಲ ಅಂತ ಅಂದರು. ನಾನಂದೆ, ಅದು ಪಾಪ ಮಾಡಿದವರಿಗೆ ಏನಾದರೂ ಒಂದು ಇರತ್ತಲ್ಲಿ, ಪುಣ್ಯ ಮಾಡಿದವರಿಗೆ ಏನಿರುತ್ತೆ ಅಂತ ಕೇಳಿದೆ ನಾನು. ಒಬ್ಬರಿಗೆ ನಾವು
ಏನಾದರೂ ಕೊಟ್ಟರೆ ಅವರಿಗೊಂದು ರೀತಿ ಸಮಾಧಾನ ಆಗುತ್ತೆ. ಇವಾಗ ನೀನು ನನಗೆ ಕೊಟ್ಟೆ, ನಾನು ತಿಂತಾ ಇದ್ದೀನಿ, ಆದರೆ ನೀನು ನಮ್ಮನೆಗೆ ಬಂದಾಗ ನಮ್ಮನೇದು ನೀ ತಿನ್ನಲ್ವಲ್ಲ ಅಂತ ಅಂದರು. ಅದಕ್ಕೆ ನಾನು ಹೇಳಿದೆ, ನಾವು ನಾನ್ ವೆಜ್ ಅಲ್ಲ, ನಾವು ಪ್ಯೂರ್ ವೆಜ್, ಅವರು ನಾನ್ ವೆಜ್. ಅದಕ್ಕೆ ಹೇಳಿದೆ, ನೀವು ನಾನ್ ವೆಜ್ ಮಾಡ್ತೀರಲ್ಲ ಅಜ್ಜಿ, ಸೊ ನಾನು ತಿನ್ನಲ್ಲ, ವೆಜ್ ಮಾಡಿದರೆ ನಾನು ತಿಂತಿದ್ದೆ ಅಂತ ಅವ್ರಿಗೆ ಹೇಳಿದೆ. ಯಾವಾಗಲೂ ಅಡುಗೆ ವಿಷಯನೇ ಮಾತಾಡ್ತಾ ಇದ್ದರೆ ನಿಮಗೂ ಬೋರ್ ಆಗತ್ತಲ್ವಾ, ಸೊ ನಾನು ಅಜ್ಜಿ ಮತ್ತು ನಾನು ಮಾತಾಡಿರೋದನ್ನು ನಾನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಇಟ್ಟಿದ್ದೀನಿ, ನಿಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಇಷ್ಟ ಆಗದೇ ಇದ್ದರೂ ಮಾಡಿ, ಅಂದರೆ ನನಗೆ ಗೊತ್ತಾಗಬೇಕಲ್ಲ ನಾನು ಯಾವ ರೀತಿ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ. ನೋಡಿ, ನಾನು ಮಾತಾಡ್ತಾ ಮಾತಾಡ್ತಾ ಇಷ್ಟು ಪರಾಟ ಮಾಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಟಿಫಿನ್ಗೆ, ಮತ್ತು ಮನೇಲಿ ಆಫೀಸ್ಗೆಲ್ಲ ಹೋಗ್ತಾರಲ್ಲ ಅವ್ರಿಗೆಲ್ಲ ಡಬ್ಬ ಊಟ ಕೊಟ್ಟು ಕಳಿಸೋದಾದರೆ ಈ ರೀತಿ ಪರಾಟ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ, ಅಷ್ಟೇ ಹೆಲ್ದಿ ಕೂಡ, ಟೇಸ್ಟಿ ಕೂಡ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.